ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಅವಲಕ್ಕಿಯಿಂದ ಒಂದು ಸೂಪರ್ ಆದಂಥ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಬಟಾಣಿ ಮತ್ತು ಎರಡು ಆಲೂಗಡ್ಡೆನ ಬೇಯಿಸ್ಕೋತಾ ಇದ್ದೀನಿ. ಕುಕ್ಕರಲ್ಲಿಟ್ಟು ಎರಡು ವಿಷಲ್ ಹಾಕಿಸ್ಕೋತಾ ಇದ್ದೀನಿ. ಸ್ವಲ್ಪ ಬೆಂದರೆ ಸಾಕು, ಜಾಸ್ತಿ ಏನಾಗೋದು ಬೇಡ. ನೆಕ್ಸ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ. ಇದು ಪೇಪರ್ ಅವಲಕ್ಕಿ ಆದರೂ ಆಗ್ಬೋದು, ಗಟ್ಟಿ ಅವಲಕ್ಕಿ ಆದರೂ ಆಗ್ಬೋದು, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅವಲಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ನೋಡಿ, ಈ ಥರ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಯೋಕ್ಕೆ ಇಡಬೇಕು. ಒಂದು 2-3 ನಿಮಿಷ ಸೈಡಲ್ಲಿ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು. ಈಗ ಕುಕ್ಕರಲ್ಲಿ ಇಟ್ಟಿದ್ದ ಆಲೂಗಡ್ಡೆ ಮತ್ತು ಬಟಾಣಿ ಬೆಂದಿದೆ, ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇದನ್ನು ಕ್ಲೀನಾಗಿ ಪೂರ್ತಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಮ್ಯಾಶರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಕೈಯಲ್ಲಾದರೂ ಸ್ಮ್ಯಾಶ್ ಮಾಡ್ಕೋಬೋದು. ಬೆಂದಿರೋದ್ರಿಂದ ಬೇಗ ಸ್ಮ್ಯಾಶ್ ಆಗುತ್ತೆ. ಇದು ಪೂರ್ತಿ ಸ್ಮ್ಯಾಶ್ ಆಯಿತು. ಈಗ ನೆಕ್ಸ್ಟು ಇದಕ್ಕೆ ನೆನೆಸಿ ಇಟ್ಕೊಂಡಿದ್ದಂಥ ಅವಲಕ್ಕಿ ಏನಿದೆ ಅಲ್ಲ, ಇದು ನೋಡಿ ತುಂಬ ಸಾಫ್ಟ್ ಆಗಿದೆ. ಇದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಇದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಓಂಕಾಳು, ಸ್ವಲ್ಪ ಉಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕಿದ್ರೂ ನಡೆಯುತ್ತೆ, ಇಲ್ಲಾಂದರೂ ನಡೆಯುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೋತಾ ಇದ್ದೀನಿ. ಇದು ಪೂರ್ತಿ ಕೈಯಲ್ಲಿ ಈ ಥರ ಕ್ಲೀನಾಗಿ ಕಲಸ್ಕೋಬೇಕಾಗತ್ತೆ ನೋಡಿ. ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ, ಕಾಳು, ಆಲೂಗಡ್ಡೆ, ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಪೂರ್ತಿ, ಅದನ್ನು ಈ ಥರ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಡೋ ರೆಡಿ ಆಗುತ್ತೆ ನೋಡಿ. ಇಷ್ಟಾದರೆ ಸಾಕು. ಈಗ ಇದನ್ನು ಕ್ಲೋಸ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಒಂದು 2-3 ನಿಮಿಷ ಹಾಗೆ ಇಡಬೇಕು, ಸಾಫ್ಟ್ ಆಗಿರುತ್ತೆ. ಸೊ 2-3 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ. ಈ ಥರ ಆಗಿದೆ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅದು. ಅದ್ರ ಜೊತೆಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಡೋನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ರೆಡಿ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಈಸಿ ಅಂತ ಅನಿಸುತ್ತೋ, ಯಾವ ಶೇಪ್ ನಿಮಗೆ ಇಷ್ಟ ಆಗುತ್ತೋ, ನೀವು ಯಾವ ಥರ ಬೇಕಾದರೂ ಇದನ್ನು ಶೇಪ್ ಮಾಡ್ಕೋಬೋದು ನೋಡಿ. ನಾನು ಈ ಥರ ಮಾಡಿಟ್ಕೋತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಸೈಡಲ್ಲಿ. ಪೂರ್ತಿ ಡೋನ ನನಗೆಷ್ಟು ಬೇಕೋ ಅಷ್ಟು ಈ ಥರ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಉಳಿದ್ರೆ ನಾವು ಫ್ರಿಜ್ಜಲ್ಲಿ ಎತ್ತಿ ಇಟ್ಕೊಂಡು ನೆಕ್ಸ್ಟು ನಮ್ಗೆ ಯಾವಾಗ ಬೇಕೋ ಆಗ ಇದನ್ನು ಬಿಸಿ ಬಿಸಿ ರೆಡಿ ಮಾಡ್ಕೋಬೋದು. ಪೂರ್ತಿ ಒಂದೇ ಸಲ ಹಾಕಿ ಇಡಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಸ್ವಲ್ಪ ನಮ್ಗೆ ಯಾವಾಗ ಬೇಕು ಅಂತ ಅನಿಸುತ್ತೋ ಆಗ ಮಾಡ್ಕೋಬೋದು ನೋಡಿ. ನಾನು ಈ ಥರ ಶೇಪ್ ಮಾಡ್ಕೋತಾ ಇದ್ದೀನಿ. ಕೈಗೆ ಎಣ್ಣೆ ಹಚ್ಕೋಬೇಕು, ಇಲ್ಲ ಅಂದರೆ ಸ್ವಲ್ಪ ಅಂಟುತ್ತೆ, ನಮಗೆ ಶೇಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿ ಈ ಥರ ಆದರೆ ಸಾಕು. ಈಗ ನನಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉಳಿದಿರುವಂಥದ್ದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ನನಗೆ ಯಾವಾಗ ಬೇಕೋ ಆಗ ಬಿಸಿ ಬಿಸಿ ರೆಡಿ ಮಾಡ್ಕೋತೀನಿ. ಈಗ ಇದು ರೆಡಿ ಆಗಿರೋದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಆಯಿಲ್ ಹಾಕ್ಕೋಬಾರ್ದು, ಪೂರ್ತಿ ಮುಳುಗಿದ್ರೆ ಸರಿಯಾಗಿ ಬೇಯೋದಿಲ್ಲ ನೋಡಿ. ಈ ಥರ ಜಾಸ್ತಿ ಮುಳುಗುವಷ್ಟು ಎಣ್ಣೆ ಹಾಕಬಾರ್ದು, ಇಷ್ಟು ಎಣ್ಣೆ ಇದ್ದರೆ ಸಾಕು. ಪೂರ್ತಿ ನಾನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಪ್ಯಾನಲ್ಲಿ ಹಾಕ್ಕೊಂಡು ಒಂದು 5-10 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು, ಟಚ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿಕೊಂಡು ಮತ್ತೆ ಬೇಯಿಸ್ಕೋಬೇಕಾಗತ್ತೆ. ಎರಡೂ ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ಥರ ಕ್ಲೀನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು, ಆಗ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಇರುತ್ತೆ ನೋಡಿ. ಎಷ್ಟು ಈಸಿಯಾಗಿ ತುಂಬ ಬೇಗ ನಮ್ಮ ಅವಲಕ್ಕಿ ಸ್ನ್ಯಾಕ್ಸ್ ರೆಡಿ ಆಯಿತು. ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಯೂಸ್ಫುಲ್ ಅಂತ ಅನ್ನಿಸ್ತು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.